ಗೈರಾಗೋದು ಮೇಲು ಅಂತ ಕೆಲವರು. ಇನ್ನು ಅಶೋಕ್ ಕೊಠಡಿಗೆ ಎಚ್ ಡಿ ಕೆ ಭೇಟಿಯಾಗಿದ್ದಾರೆ ಕಂದಕೋರ್. ಎಚ್ ಡಿ ಕೆ ಭೇಟಿ ಬಳಿಕ ಮತದಾನಕ್ಕೆ ತೆರಳಿದ್ದಾರೆ ಕಂದಕೋರ್. ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್, ವಿಧಾನಸೌಧಕ್ಕೆ ಶರಣಗೌಡ ಕಂದಕೂರ್ ಆಗಮಿಸಿದ್ದಾರೆ. ಬಂದು ಅಶೋಕ್ ಅವರ ಕೊಠಡಿಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಸಂಧಾನ ಆಗಿತ್ತು, ಹಾಗಾಗಿ ಕುಮಾರಸ್ವಾಮಿ ಭೇಟಿ ಬಳಿಕ ಮತದಾನಕ್ಕೆ ಕಂದಕೂರ್ ಅವರು ತೆರಳಿದ್ದಾರೆ. ಅಲ್ಲಿಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತಾ ಕುಮಾರಸ್ವಾಮಿ ಅವರಿಗೆ? ಅವ್ರದ್ದಿದ್ದು 19 ಜನ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಬೇಕಾಗಿತ್ತು. ಹಾಗಾಗಿ ಮಂಜುನಾಥ್ ಮತ್ತು ಕಂದಕೂರ್ ಇಬ್ಬರು ಮಾತ್ರ ಬಾಕಿ ಇರಿದ್ದಾರೆ. ಅದರಲ್ಲೂ ಕಂದಕೂರ್ ಈಗ ಮತದಾನಕ್ಕೆ ತೆರಳಿದ್ದಾರೆ, ನೋಡ್ತಾ ಇದ್ರೆ ದೃಶ್ಯದಲ್ಲಿ ತಾವೀಗ. ಕಂದಕೂರ್ ಅವರು ಈಗಾಗಲೇ ಮತದಾನಕ್ಕೆ ತೆರಳಿದ್ದಾರೆ. ಇದು ಗೌಪ್ಯ ಮತದಾನ ಏನಲ್ಲ, ಹಾಗಾಗಿ ಮತವನ್ನು ಚಲಾವಣೆ ಮಾಡಿ ಜೆ ಡಿ ಎಸ್ನ ಯಾರಿರ್ತಾರೆ ಏಜೆಂಟ್ ಅವರಿಗೆ ತೋರಿಸಿಯೇ ಅವರು ಬ್ಯಾಲೆಟ್ ಬಾಕ್ಸ್ ಒಳಗಡೆ ಹಾಕಬೇಕಾಗುತ್ತೆ. ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಂದರೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ, ಆದರೆ ತಡ ಮಾಡಿಲ್ಲ. ಅಲ್ಲಿ ಹೋಗ್ತಾ ಇರೋದನ್ನು ತಾವು ಗಮನಿಸ್ತಾ ಇರೋ ದೃಶ್ಯದಲ್ಲಿ. ಕೊಠಡಿ ಸಂಖ್ಯೆ 106 ಒಳಕ್ಕೆ ಅವರಿಗೆ ಹೋದರು, ಹೋದ ತಕ್ಷಣ ಬಾಗಿಲಾಕಿದ್ರು, ಮತದಾನವನ್ನು ಮಾಡೋದಕ್ಕೆ ಹೋಗಿದ್ದಾರೆ. ನೇರವಾಗಿ ವಿಧಾನಸೌಧಕ್ಕೆ ಬಂದಂತಹ ಶಾಸಕರು ಆರ್ ಅಶೋಕ್ ಅವರ ಕೊಠಡಿಗೆ ಹೋಗಿದ್ದಾರೆ. ಕೊಠಡಿಗೆ ಹೋಗಿ ಕಂದಕೂರ್ ಅವರನ್ನು ಕಂದಕೂರ್ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ, ಮಾತುಕತೆ ನಡೆದಿದೆ, ಬಳಿಕ ಮತದಾನಕ್ಕೆ ತೆರಳಿದ್ದಾರೆ ಶರಣಗೌಡ ಕಂದಕೂರ್. ನೋಡಿ, ಒಂದೊಂದೇ ಕುತೂಹಲಕ್ಕೆ ತೆರೆ ಬೀಳ್ತಾ ಇದೆ. ಎಸ್ ಟಿ ಸೋಮಶೇಖರ್ದು ಇದೇ ಕುತೂಹಲ ಇತ್ತು, ಆಯಿತು, ಅವರು ಬಂದರು, ಕ್ರಾಸ್ ವೋಟ್ ಮಾಡಿದ್ರು, ಹೋದರು, ಅಲ್ಲಿ ಒಂದು ಮುಗಿತು. ಕಂದಕೂರ್ ಅವರ ಮುಂದಿನ ನಡೆ ಏನು ಅಂತ ಇತ್ತು. ಈಗಾಗಲೇ ಅವರು ಕನ್ವಿನ್ಸ್ ಆಗಿದ್ದಾರೆ, ಅವರು ಜೆ ಡಿ ಎಸ್ ಪರವೇ ಮತ ಚಲಾಯಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಈಗ ವೋಟ್ ಹಾಕೋದಕ್ಕೆ ಹೋಗಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಮಂಜುನಾಥ್ ಅವರು ಬರಬೇಕು ಜೆ ಡಿ ಎಸ್ ಕಡೆಯಿಂದ, ಶಿವರಾಮ್ ಹೆಬ್ಬಾರ್ ಅವರು ಬರಬೇಕು ಬಿ ಜೆ ಪಿಯಿಂದ.